ಹಲೋ ಇವ್ರಿ ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಇನ್ಸ್ಟಾಗ್ರಾಮ್ನಲ್ಲಿ ಡ್ರಾಪ್ಸ್ಗಳನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಡ್ರಾಪ್ಸ್ ಅಂದರೆ ನಾವು ಯಾವುದಾದ್ರು ರೀಲ್ಸ್ನ ಎಡಿಟ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಅರ್ಧಕ್ಕೆ ಬಿಟ್ಬಿಟ್ರೆ ಅದು ಡ್ರಾಪ್ಸ್ನಲ್ಲಿ ಹೋಗಿಬಿಟ್ಟು ಸೇವ್ ಆಗುತ್ತೆ ಈ ರೀತಿ ನಾವು ತುಂಬ ವಿಡಿಯೋಸ್ಗಳನ್ನ ಬಿಟ್ಟಿದ್ರೆ ಡ್ರಾಪ್ಸ್ನಲ್ಲಿ ತುಂಬ ವಿಡಿಯೋಸ್ಗಳು ಒಂದು ಏನಾಗುತ್ತೆ ಅಂದರೆ ಕಲೆಕ್ಟ್ ಆಗುತ್ತೆ ಅವುಗಳ್ನ ನಾವು ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವ ರೀತಿ ಡ್ರಾಪ್ಸ್ನ ಡಿಲೀಟ್ ಮಾಡಬೇಕು ಅಂತ ನೋಡೋಣ ಸ್ನೇಹಿತರೆ ಮೊಟ್ಟ ಮೊದಲು ನಾವು ಇನ್ಸ್ಟಾಗ್ರಾಮ್ ಆ್ಯಪ್ನ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ ಇನ್ಸ್ಟಾಗ್ರಾಮ್ ಆ್ಯಪ್ನ ನಾವು ಓಪನ್ ಮಾಡಿದ ನಂತರದಲ್ಲಿ ಮೊಟ್ಟ ಮೊದಲು ಇಲ್ಲಿ ಕೆಳಗಡೆ ಪ್ಲಸ್ ಆಯ್ಕನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಪ್ಲಸ್ ಆಯ್ಕನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಪೋಸ್ಟು ಸ್ಟೋರಿ ರೀಲ್ಸ್ ಅಂತೆಲ್ಲ ಬರ್ತಾ ಇದೆ ಇಲ್ಲಿ ರೀಲ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ರೀಲ್ಸ್ ಅನ್ನುವಂಥ ಆಪ್ಷನ್ ಮೇಲೆ ನಂತರದಲ್ಲಿ ಇಲ್ಲಿ ಮೇಲುಗಡೆ ಬಂದುಬಿಟ್ಟು ಇಲ್ಲಿ ಡ್ರಾಪ್ಸ್ ಅನ್ನುವಂಥ ಒಂದು ಆಯ್ಕೆ ಇರುತ್ತೆ ಡ್ರಾಪ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ನಾವು ಅರ್ಧಕ್ಕೆ ಬಿಟ್ಟಂಥ ಎಲ್ಲ ಒಂದು ವಿಡಿಯೋಸ್ಗಳು ಅಥವಾ ಡ್ರಾಪ್ಸ್ಗಳು ಏನಿರುತ್ತೆ ಎಲ್ಲವೂ ಕೂಡ ಇಲ್ಲಿ ಲಿಸ್ಟ್ ಬರುತ್ತೆ ಇಲ್ಲಿ ಒಂದೊಂದಾಗಿ ಇಲ್ಲಿ ಪಕ್ಕದಲ್ಲಿ ಇರುವಂಥ ತ್ರೀ ಲೈನ್ ತ್ರೀ ಒಂದು ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನಂತರದಲ್ಲಿ ಇಲ್ಲಿ ಡಿಲೀಟ್ ಅನ್ನುವಂಥ ಆಪ್ಷನ್ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಡಿಲೀಟ್ ಡ್ರಾಪ್ ಅಂತ ಬರ್ತಾ ಇದೆ ಡ್ರಾಫ್ಟ್ ಅಂತ ಡಿಲೀಟ್ ಮಾಡಿದ್ದೀನಿ ನಂತರದಲ್ಲಿ ಮತ್ತೆ ಇಲ್ಲಿ ಒಂದೊಂದಾಗಿ ಮತ್ತೆ ಇಲ್ಲಿ ಡಿಲೀಟ್ ಮಾಡಬೇಕು ಮತ್ತೆ ಇಲ್ಲಿ ಬಂದುಬಿಟ್ಟು ಡಿಲೀಟ್ ಮಾಡಬೇಕು ನಿಮಗೆ ಬೇಡವಾದಂಥ ಎಲ್ಲ ಡ್ರಾಪ್ಸ್ಗಳನ್ನ ಇಲ್ಲಿಂದ ನೀವು ಡಿಲೀಟ್ ಮಾಡ್ಕೋಬಹುದು ಈ ರೀತಿ ನಾವು ಈಸಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಡ್ರಾಫ್ಟ್ಗಳನ್ನ ಡಿಲೀಟ್ ಮಾಡ್ಕೋಬಹುದು ನೋಡಿ ಈ ರೀತಿ ನಾನು ಎಲ್ಲ ಡ್ರಾಫ್ಟ್ಗಳನ್ನ ಡಿಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಡಿಲೀಟ್ ಆಯಿತು ನಂತರದಲ್ಲಿ ಮತ್ತೆ ಇಲ್ಲಿ ಡಿಲೀಟ್ ಆಯಿತು ಈ ರೀತಿ ನಾವು ಡಿಲೀಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದೆ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೇ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್